ಇಲ್ಲಿ ನೋಡ್ರಿ ಆರ್ಮಿ ರನ್ನಿಂಗ್ ಎಷ್ಟು ಇರ್ತೈತಪ್ಪ ಅಂದ್ರೆ 1600 meters, 1600 meters ಟೈಮ್ ಎಷ್ಟು ಇರ್ತೈತೆ ಅಂದ್ರೆ 7:30 ಓಡಿದ್ರೆ ಎಕ್ಸಲೆಂಟ್ ರೀ, 7:30 ಒಳಗೆ ಓಡಿದ್ರೆ ಎಕ್ಸಲೆಂಟು, 8 ನಿಮಿಷ ಒಳಗಡೆ ಓಡಿದ್ರೆ ಸೆಕೆಂಡ್ ಗ್ರೂಪ್, ಎರಡೇ ಗ್ರೂಪ್ ಇರ್ತಾವ, ಫಸ್ಟ್ ಸೆಕೆಂಡ್ ಎರಡೇ ಗ್ರೂಪ್ ಇರ್ತಾವ ರೀ. ನೀವು SSC GD ಹೋಗ್ಕಂಡ್ರೆ ಅಲ್ಲಿ ಟೈಮ್ ಎಷ್ಟು ಇರ್ತದೆ? 8:30 ಇರ್ತದೆ. ಅಲ್ಲಿಯೂ ಎಷ್ಟು ಇರ್ತೈತಪ್ಪ ಅಂದ್ರೆ 1600 meters ರನ್ನಿಂಗ್ ಇರ್ತದೆ, ಸೇಮ್ 400 meters ಟ್ರ್ಯಾಕ್ ಇರ್ತದೆ, 4 ರೌಂಡ್ ಓಡಬೇಕು. ಗೊತ್ತಾಕತ್ರಿ ಎಲ್ಲರಿಗೂ? ಓಕೆ, ರೆಡಿ ಇದಾರೆ ಎಲ್ಲರೂ? ನಿಮ್ಮ ಜೊತೆ ಸರ್ ಓಡ್ತಾರೆ, ಕರೆಕ್ಟಾಗಿ ಓಡಬೇಕು, 4 ಕಂಪ್ಲೀಟ್ ಕೊಡ್ಬೇಕು ರೌಂಡ್. ರೆಡಿ ಪೊಸಿಷನ್, ಆನ್ ಯುವರ್ ಮಾರ್ಕ್ ಶಾಟ್ ಗೋ. ಓಡಬೇಕು, ಫಾಸ್ಟ್ ಆಗಿ ಓಡಬೇಕು. ಟ್ರ್ಯಾಕ್ ಕಡೆ ಇರಬೇಕು, ಪೂರ ದಾಂಡಿಗೆ ಹೋಗ್ಬಾರ, ಟ್ರ್ಯಾಕ್ ಕಡೆ ಇರಬೇಕು. ಸ್ಪೀಡ್ ಆಗ್ಬೇಕು, ಅವ್ನು ಸ್ವಲ್ಪ ಸ್ಪ್ರಿಂಟ್ ಹೊಡಿ, ಫಾಸ್ಟ್ ಅಪ್ ಲಾಂಗ್ ಸ್ಟೆಪ್ ಇಡಿ, ಓಡಬೇಕು ಫಾಸ್ಟ್ ಆಗಿ ಓಡಬೇಕು. ಟ್ರ್ಯಾಕ್ ನೋಡಬೇಕು, ಲೈನ್ ನೋಡಿ ಓಡಬೇಕು, ಲಾಂಗ್ ಸ್ಟೆಪ್ ಇಡಿ, ಓಡ್ರಿ ಫಾಸ್ಟ್ ಆಗಿ ಓಡ್ರಿ, ಇನ್ನು ಫಾಸ್ಟ್ ಆಗ್ಬೇಕು, ಲಾಂಗ್ ಸ್ಟೆಪ್ ಸ್ಪ್ರಿಂಟ್ ಓಡಿ, ಇನ್ನು ಫಾಸ್ಟ್ ಆಗ್ಬೇಕು, ಬೇಗ ಬರ್ರಿ, ಫಾಸ್ಟ್ ಆಗಿ ಓಡ್ತಾ ಇರಬೇಕು, ಇನ್ನು ಫಾಸ್ಟ್ ಆಗ್ಬೇಕು, ಬೇಗ ಸ್ಪ್ರಿಂಟ್ ಹೋಗಿ ಓಡ್ ಓಡು, ಬೇಗ ಬರ್ರಿ, ಬರಬೇಕು ಫಾಸ್ಟ್ ಆಗಿ ಓಡಬೇಕು, ಇನ್ನು ಫಾಸ್ಟ್ ಆಗಿ ಬರಬೇಕು. ಸರಿ ಸರಿ, ವಿದ್ಯಾ ಚಪ್ಪಳಿ ಬಿಟ್ರಿ, ಅಷ್ಟು ಪ್ರೋತ್ಸಾಹ ಕೊಡಿ ಅವರಿಗೆ. Number 6, number 7, number 8. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ 2022 ಜುಲೈನಲ್ಲಿ ನಡೆಯುವ SSC MTS ಅಂಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಮತ್ತು SSC GD ಹುದ್ದೆಗಳಿಗೆ ದೈಹಿಕ ತರಬೇತಿ ನೀಡಲಾಗುವುದು. ಹಾಗೂ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಮತ್ತು ಮುಂದೆ ನಡೆಯುವ ಕೋಲಾರ್, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.